ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರು ಮೊಬೈಲ್ನ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಮಗುಗೆ ಹಾಲು ಕೊಡುವಂತ ಸಮಯದಲ್ಲಿ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ, ಖಂಡಿತವಾಗ್ಲೂ ತಪ್ಪಿದು. ನೀವು ಮೊಬೈಲ್ ನೋಡ್ಕೊಂಡು ಮಗುಗೆ ಹಾಲು ಕೊಡೋದು ಮತ್ತೆ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಮಗುಗೆ ಫೀಡ್ ಮಾಡಿಸೋದು, ಮಗುವಿನ ಜೊತೆ ಮಲಗಿರುವಾಗ ಮೊಬೈಲ್ ಅಲ್ಲೇ ಇರೋದು, ಈ ತರ ಮಾಡಕ್ ಹೋಗ್ಬೇಡಿ. ಒಂದ್ ಸ್ವಲ್ಪ ರೇಡಿಯೇಷನ್ ಅನ್ನೋದು ಮಗುವಿನ ಸುತ್ತ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ಮಗುವಿನ ಒಂದು ಡೆವಲಪ್ಮೆಂಟ್ ಅನ್ನೋದು ತೊಂದರೆ ಆಗ್ಬೋದು. ಹಾಗಾಗಿ ನೀವೇನಾದ್ರೂ ಮೊಬೈಲ್ ಅಲ್ಲಿ ಮಾತಾಡ್ಬೇಕು ಅಂತಂದ್ರೆ ಹೊರಗಡೆ ಬಂದು ಮಾತಾಡಿ. ಏನಾದ್ರೂ ಫಿಲಂ ನೋಡ್ಬೇಕು, ನೆಟ್ ಅಲ್ಲಿ ಕೆಲಸ ಇದೆ, ಇಂಟರ್ನೆಟ್ ಅಲ್ಲಿ ಕೆಲಸ ಇದೆ ನಿಮ್ಗೆ ಅಂದ್ರೆ ಹೊರಗಡೆ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಗು ಜೊತೆ ನೀವು ಇರಬೇಕಾಗುತ್ತೆ. ಮಗುಗೆ ಹಾಲು ಕೊಡಿಸಿ ಮಗು ಮಲಗಿದ್ಮೇಲೆ ನೀವು ಒಂದ್ ಸ್ವಲ್ಪ ಹೊರಗಡೆ ಬಂದು ನೀವು ಮೊಬೈಲ್ ನೋಡೋದು ಇಲ್ಲ ಏನಾದ್ರೂ ನೋಡೋದು ಅಂತವೆಲ್ಲ ಮಾಡ್ಕೋಬಹುದು, ಆದ್ರೆ ಜಾಸ್ತಿ ಬೇಡ. ಇದಕ್ಕೆ ಪರ್ಟಿಕ್ಯುಲರ್ ಕಾರಣ ಇದೆ. ಹಾಲು ಕೊಡೋವಾಗ ಏನಾಗುತ್ತೆ ಅಂದ್ರೆ ಮಗು ಜಾಸ್ತಿ ನಿಮ್ಮನ್ನೇ ನೋಡ್ತಾ ಇರುತ್ತೆ. ನೀವೇನ್ ಮಾಡ್ತೀರಾ, ಮೊಬೈಲ್ನ ನೋಡ್ಕೊಂಡು ಹಾಲು ಕೊಡ್ತಿರ್ತೀರಾ, ಆಗ ಬಾಂಡಿಂಗ್ ಅನ್ನೋದು ಕಮ್ಮಿ ಆಗುತ್ತೆ. ಮಗುಗೆ ಐ ಟು ಐ ಕಾಂಟ್ಯಾಕ್ಟ್ ಇರಬೇಕು ನೀವು ಹಾಲು ಕೊಡೋವಾಗ. ಅವಾಗ ಮಗು ನಿಮ್ಮನ್ನ ಚೆನ್ನಾಗಿ ಗುರುತಿಸುತ್ತೆ, ನಗತ್ತೆ, ಆಕ್ಟಿವಿಟಿ ಜಾಸ್ತಿ ನಿಮ್ಗೆ ಇಂಪ್ರೂವ್ ಆಗುತ್ತೆ. ಮಗುಗೆ ನಡೆಯೋದು, ಓಡಾಡೋದು, ಪ್ರತಿಯೊಂದು ನಿಮ್ಮನ್ನ ನೋಡ್ತಾ ನೋಡ್ತಾನೆ ಮಗು ಕಲಿಯೋದು. ನೀವು ಒಂದ್ ವೇಳೆ ಮಗುನ ನೋಡಿಲ್ಲ ಅಂದ್ರೆ ಮಗು ಬೇರೆ ಎಲ್ಲೋ ನೋಡ್ಕೊಂಡು ಡೆವಲಪ್ಮೆಂಟ್ ಅನ್ನೋದು ಕಡಿಮೆ ಆಗುತ್ತೆ. ಆ ರೀತಿ ತಪ್ಪುಗಳನ್ನ ಮಾಡ್ಕೋಬೇಡಿ. ಮಗುಗೆ ಆದಷ್ಟು ಮಾತಾಡ್ಕೊಂಡು ನಗ್ನಗ್ತಾ ಮಾತಾಡ್ಕೊಂಡು ಹಾಲನ್ನ ಕೊಡಿ. ಇದು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ತುಂಬಾ ಮೊಬೈಲ್ ನೋಡಿದ್ರು ಕೂಡ ಬಾಣಂತಿಯರಿಗೆ ತಲೆನೋವು, ಕಣ್ಣೋವು, ಐಸೈಟ್ಸ್ ಪ್ರಾಬ್ಲಮ್ಸ್ ಬರುತ್ತೆ. ಜಾಸ್ತಿ ಮೊಬೈಲ್ ಅನ್ನ ನೋಡಬೇಡಿ, ಬ್ರೈಟ್ನೆಸ್ ಕಡಿಮೆ ಇಟ್ಕೊಳ್ಳಿ, ಸೌಂಡ್ಸ್ ಕಡಿಮೆ ಇಟ್ಕೊಂಡು ಸ್ವಲ್ಪ ನೋಡ್ಬೋದು. ಆದಷ್ಟು ಈ ಇದು ಏರ್ಫೋನ್ಸ್ಗಳನ್ನ ಹಾಕೊಂಡು ನೋಡ್ತೀರಾ ಅಲ್ಲ, ಸೊ ಅದೆಲ್ಲ ಬೇಡ. ಅದೆಲ್ಲ ಹಾಕೊಂಡು ನೀವು ನೋಡಿದ್ರಿ ಅಂದ್ರೆ ಜಾಸ್ತಿ ಕಿವಿಗೆ ಸಂಬಂಧಪಟ್ಟಂತ ನೋವು ಬರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಒಂದ್ ಸ್ವಲ್ಪ ಬಾಡಿ ಸೆನ್ಸಿಟಿವ್ ಆಗಿರುತ್ತೆ, ಮಗು ಹುಟ್ಟಿದ ಮೇಲೆ ಇದ್ದಿದ್ದು ಸೆನ್ಸಿಟಿವ್ ಆಗಿ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಆವಾಗ ನಿಮ್ಗೆ ಇನ್ನೂ ಫುಡ್ ಅವಶ್ಯಕತೆ ಜಾಸ್ತಿ ಇರುತ್ತೆ, ರೆಸ್ಟ್ ಅವಶ್ಯಕತೆ ಇರುತ್ತೆ. ಆದಷ್ಟು ಮೊಬೈಲ್ನ ನೋಡಿ ಟೈಮ್ ವೇಸ್ಟ್ ಮಾಡ್ಕೊಳ್ದೆ ನಿಮ್ಮ ಮಗುವಿನ ಹೆಲ್ತ್ ಅನ್ನು, ನಿಮ್ಮ ಹೆಲ್ತ್ ಅನ್ನು ನೋಡೋದು ತುಂಬಾನೇ ಮುಖ್ಯ. ಮೊಬೈಲ್ ಯೂಸೇಜು ಲಿಮಿಟ್ ಆಗಿರ್ಲಿ, ಆಗಲ್ಲ ಯಾರ ಕೈಲೂ ಕಂಟ್ರೋಲ್ ಮಾಡೋಕ್ಕೆ, ಒಂದ್ ಸ್ವಲ್ಪ ಇರಲಿ, ಜಾಸ್ತಿ ಬೇಡ, ಅಷ್ಟೇನೇನಿಲ್ಲ. ಮಗು ಜೊತೆ ಹಾಲು ಕೊಡೋವಾಗ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಕೊಳ್ಳಿ, ಎಮರ್ಜೆನ್ಸಿ ಕಾಲ್ಸ್ ಇದ್ರೆ ಮಾತ್ರ ಮಾತಾಡ್ಕೊಳ್ಳಿ, ಮೊಬೈಲ್ನ ಆದಷ್ಟು ಸ್ವಲ್ಪ ದೂರ ಇಡಿ, ನೆಟ್ ಅನ್ನು ಆಫ್ ಮಾಡಿ ಇಟ್ಕೊಳ್ಳಿ ಯೂಸ್ ಮಾಡದೇ ಇರೋ ಟೈಮಲ್ಲಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಬಿಕಾಸ್ ಮಗುವಿನ ಹೆಲ್ತ್ಗೋಸ್ಕರ. ಟೇಕ್ ಕೇರ್, ಬೈ ಬೈ.